ನಮ್ಮ ಈ ನಾಟಿ ವೈದ್ಯರು ರಾಜ್ಯದ ಅನೇಕ ಕಡೆಗಳಲ್ಲಿ ಇದ್ದಾರೆ. ಒಂದೊಂದಕ್ಕೂ ಅಂದರೆ ಒಂದೊಂದು ಕಾಯಿಲೆಗೆ ಒಂದೊಂದು ಸ್ಥಳದಲ್ಲಿ ವಿಶೇಷ ನಾಟಿ ಔಷಧಗಳನ್ನು ನೀಡುತ್ತಾ ಸೇವೆ ಸಲ್ಲಿಸುತ್ತಿದ್ದಾರೆ. ಹಳ್ಳಿಗಳಲ್ಲಿ ಕೆಲವೊಮ್ಮೆ ಸರಿಯಾದ ಆಸ್ಪತ್ರೆಗಳು ಮತ್ತು ಚಿಕಿತ್ಸೆಗಳು ಸಿಗದೇ ಇದ್ದಾಗ ಇಲ್ಲಿನ ಹಳ್ಳಿ ಜನ ನಾಟಿ ವೈದ್ಯರನ್ನೇ ಸಂಪರ್ಕಿಸುತ್ತಾರೆ. ಕೆಲವೊಮ್ಮೆ ಆಸ್ಪತ್ರೆಗಳನ್ನೆಲ್ಲ ಅಲೆದಾಡಿ ಕೊನೆಗೆ ಇಲ್ಲಿ ನಾಟಿ ವೈದ್ಯರ ಬಳಿಗೆ ಬರುತ್ತಾರೆ. ಕೊನೆಯ ಹಂತದಲ್ಲಿ ಬಂದಂತಹ ರೋಗಿಗಳನ್ನು ಈ ನಾಟಿ ವೈದ್ಯರು ರಕ್ಷಿಸಿರುವಂತಹ ಅನೇಕರನ್ನು ಇಂದಿಗೂ ಸಹ ನಾವು ನೋಡಬಹುದು. ಹೀಗೆಯೇ ಬೆಂಗಳೂರಿನ ಅತ್ಯಂತ ಬ್ಯುಸಿ ಹಾಗೂ ಜನನಿಬಿಡ ಪ್ರದೇಶ ಎಂದೇ ಗುರುತಿಸಲಾಗುವ ಹೆಬ್ಬಾಳ ಅಥವಾ ಭೂಪ್ರಸಂದ್ರದಲ್ಲೂ ಇಂದಿಗೂ ಪಾರಂಪರಿಕ ವೈದ್ಯ ಪದ್ಧತಿಗಳನ್ನು ನಡೆಸಿಕೊಂಡು ಬರುತ್ತಿರುವ ಒಬ್ಬ ಮಹಿಳಾ ಪಾರಂಪರಿಕ ವೈದ್ಯರು ಕೂಡ ಇದ್ದಾರೆ. ಇವರು ಹಲವಾರು ವರ್ಷಗಳಿಂದ ಪುರುಷ ಮತ್ತು ಮಹಿಳೆಯರ ಲೈಂಗಿಕ ಸಮಸ್ಯೆ, ಹೆಣ್ಣು ಮಕ್ಕಳ ರತ್ತು ಸಮಸ್ಯೆ, ಕೂದಲು ಉದುರುವಿಕೆ, ಕೂದಲಿನ ಆರೈಕೆ, ಮುಖದ ಸೌಂದರ್ಯ, ಗರ್ಭಕೋಶ ಸಮಸ್ಯೆ ಹಾಗೂ ಆರೈಕೆ, ಗರ್ಭಿಣಿಯಾದಾಗಿನಿಂದಲೂ ಮಕ್ಕಳನ್ನು ಹೆರುವವರೆಗೂ ಹೇಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು, ಏನೆಲ್ಲ ಆಹಾರಗಳನ್ನು ಸೇವಿಸಬೇಕು, ಏನೆಲ್ಲ ಆಹಾರಗಳನ್ನು ಸೇವಿಸಬಾರದು, ಗರ್ಭಾವಸ್ಥೆಯಲ್ಲಿ ಏನೆಲ್ಲ ಮಾಡಬಾರದು, ಏನೆಲ್ಲ ವ್ಯಾಯಾಮಗಳನ್ನು ಮಾಡಬೇಕು ಎಂಬುದನ್ನು ಹಾಗೂ ಮಕ್ಕಳ ಪೌಷ್ಟಿಕತೆ, ಮಕ್ಕಳ ಸಂಪೂರ್ಣ ಆರೋಗ್ಯದ ಬಗ್ಗೆ ಗಿಡಮೂಲಿಕೆಗಳನ್ನೇ ಬಳಸಿಕೊಂಡು ಔಷಧಗಳನ್ನು ನೀಡುತ್ತಾ ಬರುತ್ತಿದ್ದಾರಂತೆ. ಹೆಚ್ಚಾಗಿ ಇವರು ಮಹಿಳೆಯರ ಬಗ್ಗೆ ಕಾಳಜಿಯನ್ನು ತೋರುತ್ತಿರುವುದು ವಿಶೇಷ. ಬೆಂಗಳೂರಿನಂತಹ ನಗರದಲ್ಲಿ ತಮ್ಮ ವೈಯಕ್ತಿಕ ಆರೋಗ್ಯ ಕಾಪಾಡಿಕೊಳ್ಳಲು ಸಮಯ ಇಲ್ಲದಿರುವಾಗ ಈ ಪಾರಂಪರಿಕ ವೈದ್ಯ ಮಹಿಳೆ ಗಿಡಮೂಲಿಕೆಗಳನ್ನು ಹುಡುಕಿ ತಂದು ಔಷಧಿಗಳನ್ನು ನೀಡುತ್ತಿದ್ದಾರೆ. ಮಹಿಳೆಯರ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಸಾರಿ ಹೇಳುತ್ತಿದ್ದಾರೆ. ಇವರು ಮನೆಯಲ್ಲಿ ಔಷಧಿಗಳನ್ನು ನೀಡುತ್ತಾ ಬರುತ್ತಿದ್ದು ಭೂಪಸಂದ್ರದ ಸುತ್ತಮುತ್ತ ಇರುವವರು ಹಾಗೂ ದೂರದ ಊರುಗಳಿಂದ ಹುಡುಕಿಕೊಂಡು ಬರುವವರಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ. ಹಲವಾರು ವರ್ಷಗಳಿಂದ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಇಂತಹ ಮಹಿಳಾ ನಾಟಿ ವೈದ್ಯರು ಯಾರೆಂಬುದನ್ನು ಇಂದು ನಾವು ನಿಮಗೆ ಪರಿಚಯ ಮಾಡಿಕೊಡಲಿದ್ದೇವೆ. ಅದಕ್ಕೂ ಮೊದಲು ಇಲ್ಲಿಗೆ ಬಂದು ಚಿಕಿತ್ಸೆ ಪಡೆದಿರುವ ಅನೇಕರು ಏನು ಹೇಳುತ್ತಾರೆ ಕೇಳೋಣ, ಬನ್ನಿ. ಇವರ ಹೆಸರು ಗಣೇಶ್. ಇದೇ ಬೆಂಗಳೂರಿನವರು. ಇವರಿಗೆ ತಲೆ ಕೂದಲು ಹೆಚ್ಚಾಗಿ ಉದುರುತ್ತಿತ್ತಂತೆ. ಅನೇಕ ಆಸ್ಪತ್ರೆಗಳಲ್ಲಿ ತೋರಿಸಿದರೂ ಸಹ ಕೂದಲು ಉದುರುವ ಸಮಸ್ಯೆ ನಿವಾರಣೆ ಆಗಿಲ್ಲವಂತೆ, ಬದಲಾಗಿ ಇನ್ನೂ ಹೆಚ್ಚಾಯಿತಂತೆ. ಇದರಿಂದ ಬಹಳ ನೊಂದಿದ್ದ ಇವರಿಗೆ ಈ ಮಹಿಳಾ ನಾಟಿ ವೈದ್ಯರ ಬಗ್ಗೆ ತನ್ನ ಸ್ನೇಹಿತರ ಮೂಲಕ ತಿಳಿಯಿತಂತೆ. ಹೀಗಾಗಿ ಇಲ್ಲಿಗೆ ಚಿಕಿತ್ಸೆಗೆ ಬಂದ ನಂತರ ಉತ್ತಮ ರಿಸಲ್ಟ್ ಸಿಕ್ಕಿದೆಯಂತೆ. ಕೂದಲಿನ ಸಮಸ್ಯೆ ಕೂಡ ನಿವಾರಣೆಯಾಗಿದೆಯಂತೆ. ನಮಸ್ಕಾರ, ನನ್ನ ಹೆಸರು ಗಣೇಶ್ ಅಂತ. ಹೀಗೆ ನನ್ನ ಫ್ರೆಂಡು ಒಬ್ಬರು ಆಯುರ್ವೇದಿಕ್ದು ಪರಿಚಯ ಮಾಡಿಸ್ಕೊಟ್ರು. ನನಗೆ ಏನು ಪ್ರಾಬ್ಲಮ್ಮು ಅಂದರೆ ನಂದು ಭಾಳ ಕೂದಲು ಉದುರ್ತಾ ಇತ್ತು, ನಂದು ಹೆವಿ ಕೂದಲು ಉದುರ್ತಾ ಇತ್ತು ಮತ್ತು ತುಂಬ ಸಣ್ಣದಾಗಿ ಉದುರೋಗ್ತಾ ಇತ್ತು, ಹೆವಿ ಡ್ಯಾಂಡ್ರಫ್ ಬೇರೆ ಇತ್ತು. ಹಿಂಗೆ ಏರ್ ಸ್ಪೆಷಲಿಸ್ಟ್ ಹತ್ರ ಎಲ್ಲ ಹೋದ್ರೂ PRP ಮಾಡಿಸಿ ಅದು ಮಾಡಿಸಿ ಇದು ಮಾಡಿಸಿ ಅಂತೆಲ್ಲ ಹೇಳ್ತಾಯಿದ್ರು. ಅದು ಮಾಡಿಸ್ದೆ, ಎರಡು ಸೆಟ್ ನನಗೆ ಎರಡು ಸರಿನೂ ಮಾಡಿಸ್ದೆ, ಏನೂ ಪ್ರಯೋಜನ ಕಾಣಲಿಲ್ಲ ನನಗೆ. ಕೊನೆಗೆ ಒಂದು ಸರಿ ನನ್ನ ಫ್ರೆಂಡ್ ಹೇಳ್ದಂಗೆ ಇಲ್ಲಿ ಆಯುರ್ವೇದಿಕ್ ಉಮಾ ಮೇಡಮ್ ಅವ್ರ ಹತ್ರ ಬಂದೆ ನಾನು. ಬಂದಾಗ ಅವರು ಒಂದು ತಲೆಗೆ ಪೌಡ್ರು ಕೊಟ್ಟರು ಮತ್ತು ಹೊಟ್ಟೆಗೆ ಒಂದು ಪೌಡ್ರು ಕೊಟ್ಟಿದ್ದಾರೆ. ಅದು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಕೂದಲು ಉದುರೋದು ಕಮ್ಮಿ ಆಗಿದೆ ಮತ್ತು ಕೂದಲು ದಪ್ಪ ಆಗ್ತಾ ಇರೋದು ನನಗೆ ಫೀಲಿಂಗ್ ಗೊತ್ತಾಗ್ತಾ ಇದೆ. ಅದು ನಾನು ತೊಗೊಳಕ್ಕೆ ಸ್ಟಾರ್ಟ್ ಮಾಡೋ ಒಂದು ತಿಂಗಳಾಗಿದೆ, ಅವ್ರು 3 ತಿಂಗಳು ಕೋರ್ಸ್ ಹೇಳಿದ್ದಾರೆ. ಆ ಕೋರ್ಸ್ ಕಂಪ್ಲೀಟ್ ಆಗೋಷ್ಟರಲ್ಲಿ ನಿನಗೆ ಎಲ್ಲಿ ತಲೆಯಲ್ಲಿ ಕೂದಲು ಉದುರಿದೆ ಅಲ್ಲೆಲ್ಲ ತಿರ್ಗಾ ಬೆಳೆಯುತ್ತಪ್ಪ, ಬೇಬಿ ಏರ್ಸ್ ಬೆಳೆಯುತ್ತೆ ಅಂತ ಹೇಳಿದರು. ಅವ್ರು ಹೇಳ್ದಂಗೆ ತಿರ್ಗಾ ಇಲ್ಲೆಲ್ಲ ನನಗೆ ಬೇಬಿ ಏರ್ಸ್ ಎಲ್ಲ ಬೆಳೀತಾ ಇದೆ. ಕಂಪ್ಲೀಟಾಗಿ ನನಗೆ ನಂಬಿಕೆ ಬಂದಿದೆ ನನಗೆ. ನನ್ನ ಪ್ರಕಾರ ಎಲ್ಲರೂ ಆಯುರ್ವೇದಿಕ್ಕೂ ಹೋಗೋದು ಭಾಳ ಒಳ್ಳೆಯದು ಅಂತ ಅನ್ಕೊಂತೀನಿ. ಈ ಯುವಕನ ಹೆಸರು ದೀಪಕ್. ಇದೇ ಭೂಪಸಂದ್ರದವರು. ಇಲ್ಲೇ ಹಲವು ಕಡೆ ಕೆಲಸ ಮಾಡುತ್ತಿದ್ದ ಈ ಯುವಕನಿಗೆ ಅನೇಕ ವರ್ಷಗಳಿಂದ ಬೆನ್ನು ನೋವು ಮತ್ತು ಕಾಲು ಸೆಳೆತ ಇದ್ದಂತೆ. ಹೀಗಾಗಿ ಇವರು ಅನೇಕ ಆಸ್ಪತ್ರೆ ಮೆಟ್ಟಿಲು ಹತ್ತಿದ್ದರಂತೆ. ಆದರೆ ನೋವು ಮಾತ್ರ ಕಡಿಮೆ ಆಗಲೇ ಇಲ್ಲವಂತೆ. ಹಾಗಾದರೆ ಮುಂದೇನು ಮಾಡಿದರು, ಅವರು ಇಲ್ಲಿಗೆ ಯಾಕೆ ಬಂದಿದ್ದಾರೆ, ಅವರನ್ನೇ ಕೇಳೋಣ, ಬನ್ನಿ. ಸರ್ ನಮಸ್ತೆ, ನಮ್ಮ ಹೆಸರು ದೀಪಕ್ ಅಂತೇಳಿ. ನಾವು ತುಂಬ ಕೆಲಸ ಮಾಡ್ತಾ ಇದ್ದೀವಿ, ಮೊದಲು ಆ ಕೆಲಸ ಈ ಕೆಲಸ ಅಂತೇಳಿ ತುಂಬ ಮೈಕೈ ನೋವು, ಸೊಂಟ ನೋವು, ಕಾಲು ಸೆಳೆತ ಎಲ್ಲ ಇತ್ತು. ಇವರು ಉಮಾ ಮೇಡಮ್ ಅಂತೇಳಿ ನಮ್ಮ ಫ್ರೆಂಡ್ ಒಬ್ಬರು ಪರಿಚಯ ಮಾಡಿಕೊಟ್ರು. ಅವ್ರು ಪರಿಚಯ ಮಾಡಿಕೊಟ್ಟಾಗಿಂದ ಅವ್ರ ಹತ್ರ ಒಂದು ಪೌಡ್ರ್ ತೊಗೊಳ್ತಾ ಇದ್ವಿ. ಆ ಪೌಡ್ರ್ ತೊಗೊಂಡಾಗಿಂದ ಮೈಕೈ ನೋವಾಗಲಿ ಕಾಲಿನ ಸೆಳೆತ ಆಗಲಿ ಯಾವುದೇ ಇಲ್ಲ. ಆಯಿತು, ಒಂದು ತಿಂಗಳಾಯಿತು, ತುಂಬ ಕಡಿಮೆ ಆಗಿದೆ. ನಾರ್ಮಲ್ ಮೆಡಿಸಿನ್ಸ್ ತೊಗೊಂಡು ತುಂಬ ಬೇಜಾರಾಗಿತ್ತು. ಬಟ್ ಇವಾಗ ಈ ಮೆಡಿಸಿನ್ ಆಯುರ್ವೇದಿಕ್ ತೊಗೊಂಡ್ಮೇಲೆ ತುಂಬ ಯೂಸ್ಫುಲ್ ಆಗಿದೆ. ಬೇರೆಯವ್ರಿಗೆ ಹೇಳೋದು ಇಷ್ಟೇ, ಯಾರ್ಯಾರು ನಮ್ಮ ಡ್ರೈವರ್ಗಳಿದ್ದೀರಾ, ಎಲ್ಲ ಪ್ರತಿಯೊಬ್ಬರಿಗೂ ಈ ಮೆಡಿಸಿನ್ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಮೈಕೈ ನೋವು ಕಮ್ಮಿ ಮಾಡ್ಕೊಳ್ಳಿ, ನಿಮ್ಮ ಕಾಲು ಸೆಳೆತ ಏನೇನಿದೆ ಎಲ್ಲ ಕಡಿಮೆ ಮಾಡಿಕೊಂಡು ಆರಾಮಾಗಿ ಜೀವನ ಶೈಲಿ ಪ್ರಾರಂಭಿಸಿ.
ಇದಷ್ಟೇ ಅಲ್ಲ, ಇಂದಿನ ದಿನಗಳಲ್ಲಿ ಪುರುಷರು ಮತ್ತು ಮಹಿಳೆಯರು ಸುಂದರವಾಗಿ ಕಾಣಲು ಸಾಕಷ್ಟು ಹಣವನ್ನು ವ್ಯಯ ಮಾಡುತ್ತಾರೆ. ಆದರೆ ಇಲ್ಲಿಗೆ ಮುಖದ ಸೌಂದರ್ಯ ಹೆಚ್ಚಿಸಿಕೊಳ್ಳಲು ಬಂದಿದ್ದಂತಹ ಯುವತಿ ಹೇಳೋದೇ ಬೇರೆ. ಮುಖದ ಸೌಂದರ್ಯ ಹೆಚ್ಚಿಸಿಕೊಳ್ಳಲು ಸಾವಿರಾರು ರೂಪಾಯಿ ಖರ್ಚು ಮಾಡುವ ಅವಶ್ಯಕತೆಯೇ ಇಲ್ಲವಂತೆ. ಈ ಯುವತಿ ಯಾಕೆ ಹೀಗೆ ಹೇಳುತ್ತಿದ್ದಾಳೆ ಅವರನ್ನೇ ಕೇಳೋಣ, ಬನ್ನಿ. ನನ್ನ ಹೆಸರು ರೇಣುಕಾ ಅಂತ, ನಾನು ಚಾಮರಾಜಪೇಟೆಯಿಂದ ಬಂದಿದ್ದೀನಿ. ಸೊ ನನಗೆ ಮೇಡಮ್ ಒಂದು 5 ಇಯರ್ಸಿಂದ ಇಲ್ಲಿ ಪರಿಚಯ. ವೈದ್ಯ ಪದ್ಧತಿಯಲ್ಲಿ ಅವರು ಸಂಚಾಲಕರಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ನನಗೆ ಪರಿಚಯ ಆದರು ಅವರು. ಸೊ ಅವರು ಸೌಂದರ್ಯವರ್ಧಕ ಮತ್ತು ಹೆಣ್ಣು ಮಕ್ಕಳ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ. ನನಗೆ ಸೌಂದರ್ಯದ್ದು ಅಂತಂದರೆ ಫೇಸ್ ನನಗೆ ತುಂಬ ಪ್ರಾಬ್ಲಮ್ ಇತ್ತು. ಮುಖದ್ದು ತುಂಬ ಪಿಂಪಲ್ಸ್ ಆಗೋದು, ತುಂಬ ಡಾರ್ಕ್ನೆಸ್ಸು, ತುಂಬ ಪ್ರಾಬ್ಲಮ್ ಅನುಭವಿಸಿದ್ದೆ ನಾನು. ಇವಾಗ ನನಗೆ ಅದರಿಂದ ಎಲ್ಲ ಸೊಲ್ಯೂಷನ್ ಸಿಕ್ಕಿದೆ. 100% ಗಿಡಮೂಲಿಕೆ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಏನೂ ಇರೋದಿಲ್ಲ. ನಿಮಗೆ ಒಂದು ಸರಿ ಹಚ್ಚಿದರೆ ಇದರಲ್ಲಿ ಒನ್ ಟೈಮ್ಗೆ ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ. ಹೀಗೆ ಈ ಮಹಿಳಾ ಪಾರಂಪರಿಕ ವೈದ್ಯೆ ಇಲ್ಲಿಗೆ ಚಿಕಿತ್ಸೆಗೆಂದು ಬಂದಿರುವ ಅನೇಕರನ್ನು ಗಿಡಮೂಲಿಕೆ ಔಷಧಿಗಳಿಂದಲೇ ಗುಣಪಡಿಸುತ್ತಿದ್ದಾರಂತೆ. ಅದಕ್ಕೆ ಅನೇಕ ಉದಾಹರಣೆಗಳು ಕೂಡ ಇವೆ. ಮುಖ್ಯವಾಗಿ ಇವರು ಪುರುಷ ಮತ್ತು ಮಹಿಳೆಯರ ಲೈಂಗಿಕ ಸಮಸ್ಯೆ, ಹೆಣ್ಣು ಮಕ್ಕಳ ಋತು ಸಮಸ್ಯೆ, ಕೂದಲು ಉದುರುವಿಕೆ, ಕೂದಲಿನ ಆರೈಕೆ, ಮುಖದ ಸೌಂದರ್ಯ, ಗರ್ಭಕೋಶ ಸಮಸ್ಯೆ ಹಾಗೂ ಆರೈಕೆ, ಗರ್ಭಿಣಿಯಾದಾಗಿನಿಂದ ಮಕ್ಕಳನ್ನು ಹೆರುವವರೆಗೂ ಹೇಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು, ಏನೆಲ್ಲ ಆಹಾರಗಳನ್ನು ಸೇವಿಸಬೇಕು, ಯಾವ ಆಹಾರಗಳನ್ನು ಸೇವಿಸಬಾರದು, ಗರ್ಭಾವಸ್ಥೆಯಲ್ಲಿ ಏನೆಲ್ಲ ಮಾಡಬಾರದು, ಯಾವ ವ್ಯಾಯಾಮ ಮಾಡಬೇಕು ಎಂಬುದನ್ನು ಹಾಗೂ ಮಕ್ಕಳ ಪೌಷ್ಟಿಕತೆ, ಮಕ್ಕಳ ಸಂಪೂರ್ಣ ಆರೋಗ್ಯದ ಬಗ್ಗೆ ಗಿಡಮೂಲಿಕೆಗಳನ್ನೇ ಬಳಸಿಕೊಂಡು ಔಷಧಿಗಳನ್ನು ನೀಡುತ್ತಿದ್ದಾರೆ. ಇಂತಹ ಖ್ಯಾತ ಮಹಿಳಾ ಪಾರಂಪರಿಕ ವೈದ್ಯರು ಯಾರು ಗೊತ್ತಾ? ಇವರೇ ನೋಡಿ, ಬೆಂಗಳೂರಿನ ಹೆಬ್ಬಾಳದ ಬಳಿ ಇರುವ ಭೂಪಸಂದ್ರದ ಮಾದೇವಿ. ನಮಸ್ತೆ, ನನ್ನ ಹೆಸರು ಉಮಾದೇವಿ ಅಂತ. ನಾನು ಪಾರಂಪರಿಕ ವೈದ್ಯ. ಸುಮಾರು 35 ವರ್ಷದಿಂದ ನಾನು ಈ ವಿದ್ಯೆನ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಬಸರಿ ಬಾಣಂತಿಯರ್ ಕೇರ್ ಮಾಡೋದು, ಮಕ್ಕಳನ್ನ ಹೇಗೆ ನೋಡ್ಕೋಬೇಕು, ಹೆಂಗಸರು ಸಮಸ್ಯೆಗಳು, ಸೌಂದರ್ಯ ಸಮಸ್ಯೆಗಳು, ಹಾಗೆ ಗಂಡಸರು ಇರ್ಬೋದು, ನಪುಂಸಕತ್ವ, ಗಂಡಸಾಗಲಿ ಹೆಂಗಸಾಗಲಿ ಇದೆಲ್ಲ ಕೊಡ್ತೀನಿ ನಾನು. ಇದನ್ನು ನಾನು ನನ್ನ ಅಜ್ಜನಿಂದ ಕಲ್ತ್ಕೊಂಡೆ. ನಮ್ಮ ಅಜ್ಜ ಅವರು ಶೃಂಗೇರಿಯಲ್ಲಿದ್ದವರು. ಅವರು ಚಿಕ್ಕ ವಯಸ್ಸಲ್ಲಿ ಅವ್ರು ಕೊಡೋ ಅಂಥ 5 ಪೈಸಾ 10 ಪೈಸಕ್ಕೆ ನಾನು ಅವ್ರ ಜೊತೆಗೆ ಕಾಡೆಲ್ಲ ಸುತ್ತಿ ಇದನ್ನೆಲ್ಲ ಸಂಗ್ರಹ ಮಾಡ್ತಿದ್ವಿ. ಅದೇ ಮುಂದೆ ಒಂದು ಹವ್ಯಾಸ ಆಗಿ ಬೆಳ್ಕೊಂಡು ಬಂದು ನಾನು ಕೊಡೋದಕ್ಕೆ ಶುರು ಮಾಡಿದೆ. ಈಗ ತುಂಬ ಜನಕ್ಕೆ, ಸಾಕಷ್ಟು ಜನಕ್ಕೆ ಕೊಟ್ಟಿದ್ದೀನಿ. ಔಷಧಿ ಕೊಡೋದ್ರ ಜೊತೆಗೆ ಹೆಣ್ಮಕ್ಳಿಗೆ ಕೌನ್ಸಿಲಿಂಗ್ ಕೂಡ ಮಾಡ್ತೀವಿ ನಾವು. ಯಾಕೆಂದರೆ ಈಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಹೇಗೆ, ಯಾಕೆ, ಏನೂ ಗೊತ್ತಿಲ್ಲ. ಅವಕ್ಕೆ ಪ್ಯಾಂಟ್ ಹಾಕ್ಕೊಳ್ತವೆ, ಅದರಿಂದ ಏನು ತೊಂದರೆ ಆಗುತ್ತೆ, ಅದು ಹಾಕಬಾರ್ದು, ಅದು ಯಾಕೆ ಹಾಕಬಾರ್ದು, ಅದನ್ನೆಲ್ಲ ಹೇಳ್ಕೊಡ್ತೀವಿ. ಹಾಗೇನೇ ಮಕ್ಕಳಿಲ್ದೇ ಇರೋ ಬಂಜೆತನ ಯಾಕೆ ಬರ್ತಾ ಇದೆ ಎಲ್ಲರಿಗೂ, ಅವರು ತುಂಬ ಹೊತ್ತು ಕೂತ್ಕೊಳ್ಳೋದು, ತುಂಬ ನೆರಳಲ್ಲಿರೋದು, ಎ ಸಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡೋದು, ಇದೆಲ್ಲ ಕಾರಣ ಆಗಿರುತ್ತೆ. ಅದನ್ನೆಲ್ಲ ಕೌನ್ಸಿಲಿಂಗ್ ಮುಖಾಂತರ ಹೇಳ್ಕೊಡ್ತೀವಿ. ಔಷಧಿ ಬೇಕು ಅನ್ನೋರಿಗೆ ಔಷಧಿ ಕೊಡ್ತೀವಿ, ಅವ್ರ ಮನೆಗೆ ಹೋಗಿ ಹೇಳ್ಕೊಡ್ತೀವಿ ಬಾಣಂತಿನ ಹೇಗೆ ನೋಡ್ಕೋಬೇಕು. ಬಸರಿ ಅಂತ ಗೊತ್ತಾದ ಕ್ಷಣದಿಂದ ಆ ಹೆಣ್ಣನ್ನ ನೋಡ್ಕೊಳ್ತಾನೆ ಇರ್ಬೇಕು ನಾವು. ಏಕೆಂದರೆ ಒಂದು ಮಗುನ ಹೊರಗಡೆ ಜೀವ ಅಂತ ತರೋದಂದ್ರೆ ಅಷ್ಟು ಈಸಿಯಾದ ಕೆಲಸ ಅಲ್ಲ ಅದು. ಆದ್ದರಿಂದ ಬಸರಿ ಅಂತ ಗೊತ್ತಾದ ಕ್ಷಣದಿಂದನೇ ಡೆಲಿವರಿ ಆಗಿ ಆ ಮಗು 3 ತಿಂಗಳು ತುಂಬವರೆಗೂ ಆ ಹೆಣ್ಣನ್ನು ನಾವು ಜೀವದ ಮೇಲೆ ಜೀವ ಇಟ್ಕೊಂಡು ಕಾಪಾಡ್ಕೋಬೇಕು. ಇದನ್ನೆಲ್ಲ ನಾನು ಕೌನ್ಸಿಲಿಂಗ್ ಮಾಡ್ತೀನಿ, ಜೊತೆಗೆ ಏನೇನು ಔಷಧಿಗಳು ಕೊಡಬೇಕು, ಅದೇನು ಮಾಡಿದರೆ ಸರಿ ಹೋಗುತ್ತೆ. ಕೆಲವರಿಗೆ ಬಾಣಂತಿಯರು ಆದ ತಕ್ಷಣ, ಬಸರಿಯರು ಆದ ತಕ್ಷಣ ಎಲ್ಲ ಸ್ಕಾರ್ಸ್ಗಳು ಬರೋಕ್ಕೆ ಶುರುವಾಗುತ್ತೆ. ಯಾಕೆ ಬರುತ್ತೆ, ಅದು ಬರದೇ ಇದ್ದಂಗೆ ಹೆಂಗೆ ನೋಡ್ಕೋಬೇಕು, ಬಂದ ಮೇಲೆ ಅದಕ್ಕೆ ಏನಾದರೂ ಮಾಡ್ಬೋದಾ ಇಂಥದ್ದನ್ನೆಲ್ಲ ಹೇಳ್ಕೊಡ್ತೀನಿ. ಮತ್ತು ಲೇಹಗಳು, ಕಷಾಯಗಳು ಇದನ್ನೆಲ್ಲ ಮಾಡ್ತೀನಿ. ಕಫಕ್ಕೆ ಮತ್ತು ಮೈಕೈ ನೋವಿಗೆ ಇದಕ್ಕೆಲ್ಲ ಔಷಧಿ ಕೊಡ್ತೀನಿ ನಾನು. ಇದನ್ನೆಲ್ಲ ಅಜ್ಜನಿಂದನೇ ಕಲ್ತಿದ್ದು. ಇದಕ್ಕೆ ಬೇಕಾದಂಥ ಮೆಟೀರಿಯಲ್ಗಳನ್ನು ನಾವು ಸಿಟಿಯಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಹಳ್ಳಿಗಳಲ್ಲಿರುವಂಥ ವೈದ್ಯರುಗಳಿಂದ ನಾನು ಸಂಗ್ರಹ ಮಾಡ್ಕೊಂಡು ಬರ್ತೀನಿ. ಅದರಲ್ಲೂ ಒಳ್ಳೊಳ್ಳೆ ವೈದ್ಯರುಗಳು ಅವರೇ ಸ್ವತಃ ಬೆಳೆದು ಪೌಡ್ರ್ ಮಾಡಿ ಎಲ್ಲ ಮಾಡ್ತಾರೆ. ಅದರಿಂದ ಶುದ್ಧವಾದಂಥದ್ದು ಮೆಟೀರಿಯಲ್ಗಳನ್ನೇ ತಂದು ಏನೇನು ಬೇಕೋ ಅದನ್ನು ಮಿಕ್ಸ್ ಮಾಡಿ ನಾನು ಮಾಡ್ತೀನಿ. ಈಗ ನನ್ನ ಮಗನಿಗೂ ಕಲಿಸ್ತಾ ಇದ್ದೀನಿ ಇದನ್ನು. ಮಗ ಅಂದರೆ ಮೊಮ್ಮಗ, ಹಾಗೆ ಇನ್ನೊಂದು ಹುಡುಗಿ ಇದ್ದಾಳೆ, ಅವಳಿಗೂ ಕಲಿಸ್ತಾ ಇದ್ದೀನಿ. ಯಾರಾದರೂ ಕಲಿಯೋಕ್ಕೆ ಇಷ್ಟ ಇದ್ದವ್ರಿಗೆ ನಾನು ಹೇಳ್ಕೊಡೋದಕ್ಕೂ ರೆಡಿ ಇದ್ದೀನಿ, ಹೇಳ್ಕೊಡ್ತೀನಿ. ಮುಖ್ಯವಾಗಿ ಬಾಣಂತಿ ಲೇಹ್ಯ, ಬಾಣಂತಿ ಕಷಾಯ, ಅದು ಇಂಪಾರ್ಟೆಂಟು. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂದರೆ, ಡೆಲಿವರಿ ಆದ 3 ದಿನದೊಳಗೆ
ಆ ಗರ್ಭಕೋಶ ಮುಷ್ಟಿಯಷ್ಟು ಗಾತ್ರಕ್ಕೆ ಬರಬೇಕು. ಹಾಗೆ ಬಿಟ್ಟರೆ ಈಗಿನ ಹೆಣ್ಮಕ್ಳು ಹೇಳ್ತಾರಲ್ಲ, ನಂಗೆ ಹೊಟ್ಟೆ ಬಂದುಬಿಟ್ಟಿದೆ, ಮೈ ಬಂದುಬಿಟ್ಟಿದೆ, ನನಗೆ ತುಂಬ ಅಸಹ್ಯ ಅನಿಸುತ್ತೆ ಅಂತ, ಅದೆಲ್ಲ ಆಗೋದೇ ಬಾಣಂತಿಯಲ್ಲಿ. ಆ 3 ದಿನದೊಳಗೆ ಅವರು ಅದನ್ನು ಕಮ್ಮಿ ಮಾಡ್ಕೊಂಬಿಡಬೇಕು. ಅದಕ್ಕೋಸ್ಕರ ನಾವು ಮೊದಲಿಂದ ಅದು ಕೇರ್ ತೊಗೊಂಡು ಅದನ್ನು ಅವರಿಗೆ ಹೇಳ್ಕೊಡ್ತೀನಿ ನಾನು, ಹೇಗೆ ಮಾಡಬೇಕು, ಹೇಗಿರಬೇಕು ಅಂತ. ಹೊಟ್ಟೆಗೆ ಸುತ್ತ ಹಾಕೋದು ಅನ್ನೋದು ಒಂದು ಪದ್ಧತಿ ಇದೆ, ಅದು ತುಂಬ ಇಂಪಾರ್ಟೆಂಟು. ಇಲ್ಲದೆ ಹೋದರೆ ಹೆಣ್ಮಕ್ಳು ಇಷ್ಟಿಷ್ಟು ಗಾತ್ರ ಹೊಟ್ಟೆ ಮಾಡಿಕೊಂಡು ಓಡಾಡಬೇಕಾಗುತ್ತೆ. ಅದೆಲ್ಲ ಸರಿ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ.